ಮನೆಲ್ಲ ಬಿಟ್ಟು ಇಷ್ಟು ಬೇಗ ಹೋಗ್ತಾನೆ ಅಂತ ನನ್ನ ಕನಸು ಮನಸಲ್ಲೂ ಎಣ್ತಿರ್ಲಿಲ್ಲ. ಮನುಷ್ಯರು ನಮ್ಮಿಂದ ದೂರ ಆದಾಗಲೇ ನಮ್ಮ ಅವ್ರ ಬೆಲೆ ನಮಗೆ ಗೊತ್ತಾಗೋದು. ನಿಮ್ಮನ್ನ ಬದುಕಿದ್ದಷ್ಟು ದಿನ ಒಂದು ದಿನ ಆಗಲಿ ನೀನು ನಿನ್ನ ಗಂಡ ನಮ್ಮ ಮನೆಗೆ ಬರಲಿಲ್ಲ, ಹಠ ಸಾಧಿಸ್ಬಿಟ್ರಿ. ಅದಕ್ಕೆ ಅಣ್ಣ ನಮ್ಮ ಮನೆಗೆ ಬರಲಿ, ನನ್ನನ್ನು ಮಾತಾಡಿಸ್ಲಿ, ಮನೆಗೆ ಬಾರಮ್ಮ ಅಂತ ಕರೀಲಿ ಅಂತ ನನ್ನ ತುದಿಗಾಲಲ್ಲಿ ಕಾಯ್ತಿದ್ದೆ. ಆದರೆ ಅಣ್ಣ ಬರಲೇ ಇಲ್ಲ. ಹೇಗೆ ಬರ್ತಾರಮ್ಮ? ಭಯ ಅವ್ರಿಗೆ, ನಾಗರಾಜ್ ಅಣ್ಣನ ಕಂಡ್ರೆ ಭಯ. ಅವ್ರೇನು ಮಾತಾಡ್ಬಿಡ್ತಾರೋ, ಎಲ್ಲ ಅವಮಾನ ಮಾಡಿಬಿಡ್ತಾರೋ ಅಂತ ಭಯ ಪಡ್ತಿದ್ರು. ನಮ್ಮನೇಲಿ ಏನು ವಿಶೇಷವಾಗಿ ತಿಂಡಿ ಮಾಡಿದ್ರು ನಮ್ಮ ಯಶೋದಾಗ ಅದಿಷ್ಟ, ನಮ್ಮ ಯಶೋದಾಗ ಇದಿಷ್ಟ ಅಂತ ಹೇಳ್ತಾ ಇದ್ರು. ಆದರೆ ನೀನು ಅಮ್ಮ, ಈಗ ಮಾತೆಲ್ಲ ಬೇಕ ಹೇಳು. ಏನೋ ಕೆಟ್ಟಗಳಿಗೆ ಅಪ್ಪನು ಮಾವ ಜಗಳ ಮಾಡಿಕೊಂಡ್ರು. ಅವರಾದರೂ ಹಠ ಬಿಟ್ಟು ಅತ್ತೆ ಮನೆಗೆ ಹೋಗ್ಬೋದಾಗಿತ್ತು, ಹೋಗಿ ನಮ್ಮ ಮನೆಗೆ ಬಾರಮ್ಮ ಅಂತ ಕರಿಬೋದಾಗಿತ್ತು. ಅಪ್ಪನು ಹಠ ಸಾಧಿಸ್ಲಿಲ್ವಾ? ಈಗ ಯಾರಿಗೆ ಸರಿ ಯಾರು ತಪ್ಪು ಅಂತ ಕೆದ್ಕೋದು ಸರಿಯಲ್ಲ. ಪ್ರಸಾದಿ, ನಿನ್ನ ಮಾತಲ್ಲಿ ಎಷ್ಟೊಂದು ವಿವೇಕ ಇದೆ. ನೀನು ಇಷ್ಟೊಂದು ತಿಳ್ಕೊಂಡಿದ್ಯಾ ಅಂತ ನಾನು ಅನ್ಕೊಂಡಿರಲಿಲ್ಲ. ಅಚ್ಚಲ, ಪ್ರಸಾದಿ ಹೇಳ್ತಿರೋದು ನಿಜ. ಸಂಬಂಧಗಳನ್ನ ಕೆತ್ಕೋಕೆ ಹೋಗ್ಬಾರ್ದು. ಈ ಸಂಬಂಧಗಳು ಅನ್ನೋದು ಒಂಥರ ಅತ್ತಿ ಹಣ್ಣಿನ ಥರ, ಮೇಲೆ ನೋಡಿದ್ರೆ ನುಣುಪಾಗಿರುತ್ತೆ ಎಲ್ಲ ಚಂದ, ಕೆದಕ್ಕೆ ನೋಡಿದ್ರೆ ಉಳುಕು. ನಾನು ತಪ್ಪು ಮಾಡಿಬಿಟ್ಟೆ. ನಾನು ಮಾತಾಡದೇ ಇದ್ದೇನಂತೆ, ಅಣ್ಣ ತಂಗಿ ಸಂಬಂಧ ಆದರೂ ಚೆನ್ನಾಗಿರಲಿ ಅಂತ ಬಿಡಬೇಕಿತ್ತು. ಯಶೋದಾಗೆ ತವ್ರು ತೊರೆಯೋ ಥರ ಮಾಡಬಾರ್ದಾಗಿತ್ತು. ಆವಾಗ ನನಗೆ ವಿವೇಕನೇ ಇರಲಿಲ್ಲ. ಏನು ಮಾಡಲಿ, ನನ್ನ ಬುದ್ಧಿ ಲದ್ದಿ ತಿಂತಿತ್ತು. ಹೋಗ್ಲಿ ಬಿಡಿ ಮಾವ, ಈಗ ನೀವು ನೊಂದ್ಕೊಳ್ಳೋ ಅಗತ್ಯ ಇಲ್ಲ. ಇಲ್ಲ ಪ್ರಸಾದಿ, ನಾನು ಮಾಡಿರೋ ತಪ್ಪಿಗೆ ನನಗೆ ಪ್ರಾಯಶ್ಚಿತ ಆಗಲೇಬೇಕು. ನೀನೇ ಹೇಳು, ನನಗೆ ಏನು ಮಾಡಲಿ? ಅದೆಲ್ಲ ಏನು ಬೇಡ ಮಾವ, ತಪ್ಪೆಲ್ಲರೂ ಮಾಡ್ತಾರೆ. ಆದರೆ ನೀವು ಮತ್ತೆ ನಮ್ಮ ಮೇಲೆ ಪ್ರೀತಿ ತೋರಿಸಿ ಇಷ್ಟೊಂದು ವಿಶ್ವಾಸ ತೋರಿಸ್ತಾ ಇದ್ದಾರಲ್ಲ, ನನಗೆ ಅದೇ ಖುಷಿ. ಇಲ್ಲ ಪ್ರಸಾದಿ, ಇಷ್ಟು ಮಾಡಿದ್ರೆ ಸಾಕಾಗಲ್ಲ, ನನಗೆ ಪ್ರಾಯಶ್ಚಿತ ಆಗಲೇಬೇಕು. ಯಶೋದ, ನೀನು ಹೇಳು, ನಿನ್ನ ತವರನ್ನ ತೋರಿಸಿದ್ನಲ್ಲ, ಅದನ್ನ ಸರಿ ಮಾಡೋಕೆ ನಾನು ಏನು ಮಾಡಿದ್ರೆ ಕಾಂಪನ್ಸೇಟ್ ಆಗುತ್ತೆ ಹೇಳು. ಏನು ಮಾಡ್ತೀರಾ ಈಗ, ಏನು ಮಾಡೋದಕ್ಕಾಗುತ್ತೆ? ನಮ್ಮಣ್ಣ ಬದುಕಿದ್ದಾಗಲೇ ಈ ವಿವೇಕ ನಿಮಗೆ ಬಂದಿದ್ರೆ ನಾನು ನಮ್ಮಣ್ಣ ಸಂತೋಷವಾಗಿರ್ತಿದ್ವಿ. ಆಗ ಅದು ಆಗಲಿಲ್ಲ ಅಂತಲೇ ಈಗ ಕೇಳ್ತಿರೋದು. ವತ್ಸಲ, ನೀನಾದರೂ ಹೇಳಮ್ಮ, ನನ್ನ ತಪ್ಪಿನ ಪ್ರಾಯಶ್ಚಿತಕ್ಕೆ ನಾನು ಏನು ಮಾಡ್ಬೇಕು ಹೇಳು. ಈಗ ಏನು ಮಾಡೋಕ್ಕಾಗುತ್ತೆ? ಆಗಬಾರ್ದೆಲ್ಲ ಆಗೋಯ್ತು. ನಮ್ಮ ಪ್ರಸಾದಿ ಹೇಳ್ದಂಗೆ ಈಗ ನೀವು ವಿಶ್ವಾಸ ತೋರಿಸ್ತಿರಲ್ಲ, ಅಷ್ಟೇ ಸಾಕು. ನಮ್ಮವರು ಅನ್ನೋರು ನಮ್ಮ ಪಕ್ಕದಲ್ಲೇ ಇದ್ದಾರೆ ಅನ್ನೋ ಧೈರ್ಯ ನಮಗೀಗ. ಇನ್ಮೇಲೆ ನಿಮ್ಮಿಬ್ರು ಕಷ್ಟಕ್ಕೆ ನಾನು ಇರ್ತೀನಿ. ನೀವು ಯಾವುದಕ್ಕೂ ಹೆದರೋದು ಬೇಡ, ಆದರೂ ನನ್ನ ತಪ್ಪಿಗೆ ಪ್ರಾಯಶ್ಚಿತ ಆಗಲೇಬೇಕು. ನಿಜವಾಗ್ಲೂ ನಿಮ್ಮ ಮನಸ್ಸಿಗೆ ಏನಾದರೂ ಮಾಡಲೇಬೇಕು ಅನ್ನೋದು ಬಂದಿದ್ರೆ ನಾನೊಂದು ಹೇಳ್ತೀನಿ, ಅದು ಮಾಡ್ತೀರಾ? ಹೇಳಮ್ಮ, ಖಂಡಿತವಾಗಿ ಮಾಡ್ತೀನಿ. ನೋಡಿ, ಮಾತು ಕೊಟ್ಟಮೇಲೆ ಹಿಂದೆ ಸರಿಬಾರ್ದು. ಇಲ್ಲ ಹೇಳಮ್ಮ. ನಿಮಗೆ ಕಡ್ದೋಗಿದ್ದ ಈ ಸಂಬಂಧ ಮತ್ತೆ ಬಿಟ್ಟು ಹೋಗಬಾರ್ದು, ಇದನ್ನು ಉಳಿಸ್ಕೋಬೇಕು ಅನ್ನೋ ಮನಸ್ಸಿದ್ರೆ ನಮ್ಮ ಪ್ರಸಾದಿಗೆ ನಿಮ್ಮ ಸಿರೀನ್ ಕೊಟ್ಟು ಮದುವೆ ಮಾಡಿ. ಸಿರೀನ್ ಕೊಟ್ಟು ಮದುವೆ ಮಾಡಿ. ಏನಮ್ಮ ನೀನು, ಯೋಚನೆ ಮಾಡದೆ ಸುಮ್ಮನೆ ಮನಸ್ಸಿಗೆ ಬಂದಿದ್ದೆಲ್ಲ ಮಾತಾಡಬೇಡ.
ನೀನ್ ಸುಮ್ಮನೆ ಇರು ಪ್ರಸಾದಿ, ಅವರು ಮಾತಾಡ್ತಾರೆ, ಅವರು ಏನು ಹೇಳ್ತಾರೆ ನಾನು ಕೇಳಿಸ್ಕೋಬೇಕು. ಸರಿ ವತ್ಸಲ, ನಿನ್ನ ಮಾತಿಗೆ ನನ್ನ ಒಪ್ಪಿಗೆ ಇದೆ. ನಿನ್ನ ಮಗ ಪ್ರಸಾದಿ ಕಾಲು ತೊಳೆದು ಕನ್ಯಾದಾನ ಮಾಡಿ ಅವನನ್ನು ನನ್ನ ಅಳಿಯನ ದೊಡ್ಡ ರಾಧ ಅಂತಾನೆ ಆಗುತ್ತೆ. ಅದಲ್ದೆ ನಾನು ಮಲ್ಲಿಕಾ ಜೊತೆಗೆ ಹೊರಗಡೆ ಬಂದ್ವಿ, ಅವಳು ಎಲ್ಲಿ ಅಂತ ಕೇಳಿದ್ರೆ ಏನ್ ಹೇಳೋದು? ಅದಕ್ಕೆ ಸ್ವಲ್ಪ ಹೊತ್ತು ಇಲ್ಲೇ ಕಾದು ಅವಳು ಬಂದ್ಮೇಲೆ ಜೊತೆಗೆ ಹೋಗ್ತೀನಿ. ಅಯ್ಯೋ ಹೌದಲ್ಲ, ನನ್ ಸುನಾ ಕಿಶನ್ ಮರ್ತೇ ಬಿಟ್ಟಿದ್ದೆ. ಇವಾಗ ಮನೆಗೆ ಹೋದ್ರೆ ಸರಿಯಾಗಿ ಕ್ಲಾಸ್ ತಗೋತಾನೆ. ನೀನ್ ಹೋಗೋದಾದ್ರೆ ಹೋಗು, ನನ್ ಮಲ್ಲಿಕಾ ಬರೋವರೆಗೂ ಇಲ್ಲೇ ವೇಟ್ ಮಾಡ್ತೀನಿ. ರೋಡಲ್ಲಿ ನೀನ್ ಒಬ್ಳನ್ನೇ ಬಿಟ್ಟು ನಾನ್ ಹೋಗಲ್ಲ. ಮತ್ತೆ ನಿನ್ನನ್ನ ಇಗ್ನೋರ್ ಮಾಡ್ತೀಯಾ, ಹುಚ್ಚ ಹಿಡ್ಕೊಣೋ ಅಂತ ಕೋಪ ಮಾಡ್ಕೊಳ್ತೀಯಾ. ರೋಡಲ್ಲಿ ಹೀಗ್ ನಿಂತು ಮಾತಾಡೋದು ಸರಿಯಲ್ಲ, ನೀ ಹೋಗಪ್ಪ. ನಿನ್ನ ಬಿಟ್ಟೋಗಕ್ಕೆ ಮನ್ಸೇ ಬರ್ತಿಲ್ಲ ಕಣೆ. ಇಲ್ಲೇ ನಿಂತಿದ್ರೆ ನಮ್ಮಪ್ಪನೋ ನಿಮ್ಮಮ್ಮನೋ ನೋಡ್ತಾರೆ, ಆಮೇಲೆ ಇನ್ನೊಂದ್ಸತ್ ವಾರೇ ಆಗುತ್ತೆ. ಹೌದಾ? ಹಾಗಾದ್ರೆ ನಡಿ, ಈಗ್ಲೇ ನಿಮ್ಮ ಅಪ್ಪನ ಹತ್ರ ಬಂದು ಕದನ ವಿರಣ ಘೋಷಣೆ ಮಾಡ್ತೀನಿ. ಅಂಕಲ್, ನಾನು ನಿಮ್ಗೆ ಶರಣಾಗಿದ್ದೀನಿ ಅಂತ ಬಿಳಿ ಬಾವುಟ ಆರಿಸ್ತೀನಿ. ನನ್ನ ಶರಣಾಗತಿನ ಒಪ್ಕೊಂಡು ನಿಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡಿ ಅಂತ ಕೇಳ್ಕೊತೀನಿ. ಹ್ಞೂ, ಕೊಡ್ತಾರೆ, ಮಗಳನ್ನಲ್ಲ ಏಟ್ ಕೊಡ್ತಾರೆ ಅಷ್ಟೇ. ಈಗ ತಕ್ಷಣಕ್ಕೆ ಏನು ಮಾಡೋದು ಬೇಡ, ಸುಮ್ಮನಿರು. ಇಲ್ಲ ಇಲ್ಲ, ನಾನು ಈಗಲೇ ಸರೆಂಡರ್ ಆಗ್ತೀನಿ. ಬೇಡ್ವೋ, ನನ್ನ ಮಾತು ಕೇಳು. ಈ ಕೋಪ ಮುನ್ಸೆಲ್ಲ ತಣ್ಣಗಾಗ್ಲಿ, ಆಮೇಲೆ ನಾನೇ ಮಾತಾಡ್ತೀನಿ ಅಪ್ಪನ ಹತ್ರ. ಅಮ್ಮ ತಾಯಿ, ನನಗೆ ಇನ್ನೊಂದು ಟಾಸ್ಕು ಇದೆ. ಮೊದಲು ಅಂಕಲ್ನ ಒಪ್ಸಿ, ಆಮೇಲೆ ಅಮ್ಮನ ಒಪ್ಸೋ ಕೆಲಸನೂ ಇದೆ. ಅದು ಬಿಗ್ ಟಾಸ್ಕು, ತುಂಬಾ ಕಷ್ಟ. ಅದಕ್ಕೆ ನಿನ್ ಹೆಲ್ಪ್ ಕೂಡ ಬೇಕಾಗುತ್ತೆ. ಎರಡು ಯುದ್ಧ ಒಟ್ಟಿಗೆ ಮಾಡೋಕ್ಕಾಗಲ್ಲ, ಅದಕ್ಕೆ ಫಸ್ಟ್ ಒಂದು ಮುಗಿಸ್ಕೊಂಡ್ಬಿಡೋಣ. ನಡಿ, ಅಂಕಲ್ ಹತ್ರ ಇವತ್ತು ಸಾರಿ ಕೇಳ್ಬಿಡೋಣ. ಏ ಬೇಡ ಕಣೋ, ನಿನ್ ಮಾತು ಕೇಳು. ಸುಮ್ಮನೆ ನಡಿಯಮ್ಮ, ಏನಾಗುತ್ತೋ ಆಗ್ಲಿ. ಅಣ್ಣ, ನಿಜ ಹೇಳ್ತಿದ್ಯಾ ತಾನೆ? ನಮ್ಮ ಪ್ರಸಾದಿಗೆ ಸಿರಿನ್ ಕೊಟ್ಟು ಮದುವೆ ಮಾಡ್ತೀಯಾ? ಮಾತು ಮುರಿಯಲ್ಲ ತಾನೆ? ವತ್ಸಲ, ಇದು ನಾಲ್ಗೆ ಎಕ್ಕಡ ಅಲ್ಲ, ಮಾತು ಅಂದ್ರೆ ಮಾತು. ದೇವ್ರ ಮನೆಯಲ್ಲಿ ಯಾಕಣ್ಣ ತೋರಿಸು, ನಾನು ಹೇಳ್ತೀನಿ. ದೇವ್ರ ಮುಂದೆ ನಿಂತು ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಪ್ರಸಾದಿನೇ ನನ್ನ ಅಳಿಯ. ನೀನ್ ಅಡ್ಡ ಮಾತಾಡ್ಬೇಡ ಅಶೋಧ, ಸುಮ್ಮಿರು. ನಿನ್ನ ಮಗಳನ್ನ ನಿನ್ ತವರಿಗೆ ಕೊಡ್ತಿರೋದು ನಿನಗೂ ಖುಷಿಯಾಗಿರ್ಬೇಕಲ್ಲ. ಮಾವ, ಸುಮ್ಮನೆ ದುಡುಕಿ ಮಾತು ಕೊಡ್ಬೇಡಿ. ಸಿರಿನ್ ಕೇಳ್ದೆ ಮಾತು ಕೊಡೋದು, ಆಣೆ ಪ್ರಮಾಣ ಮಾಡೋದೆಲ್ಲ ಸರಿಯಲ್ಲ. ಸಿರಿ ಒಪ್ತಾಳೆ, ಅವಳು ನನ್ನ ಮಾತು ಮೀರಲ್ಲ ಅನ್ನೋ ನಂಬಿಕೆ ನನಗಿದೆ. ನಿನಗ ಅನುಮಾನ ಬೇಡ. ಈಗಲೂ ರಮೇಶ್ ಅಲ್ಲಿಂದನೇ ಇದನ್ನೆಲ್ಲ ನೋಡಿ ಸಂತೋಷ ಪಡ್ತಾನೆ. ವಾರ್ಷಿಕ ಮುಗಿಯೋದ್ರೊಳಗೆ ಮದುವೆ ಮಾಡಿ ಮುಗಿಸೋಣ. ಅವನ ನೆನಪಲ್ಲಾದರೂ ನಮಗೆ ಕನ್ಯಾದಾನ ಮಾಡಿದ ಪುಣ್ಯ ಸಿಗುತ್ತೆ. ವಾ, ಈ ಲವ್ ಬರ್ಡ್ಸ್ಗಳೆಲ್ಲ ಆರೋಗಿವೆ. ಮನೆಯಿಂದ ಇಬ್ರು ಹೊರಟಿ ಇವಾಗ ನಾನು ಒಬ್ಳೇ ಹೋದ್ರೆ ಅಮ್ಮ ಅವಳೆ ಎಲ್ಲಿಂದ ಕೇಳ್ತಾಳೆ, ಏನೋ ಮಾಡೋದು. ನೋಡೇ ಅದಕ್ಕೆ ತಂಗಿ, ನಾನೊಂದು ಮಾತು ಈಗಲೇ ಹೇಳ್ಬಿಡ್ತೀನಿ. ನಾವು ಈ ಲವ್ ಗಿವು ಅನ್ನೋ ಲಫಡದಲ್ಲಿ ಬೀಳೋದೇ ಬೇಡ. ನಾವೀಗೆ ಫ್ರೆಂಡ್ಸ್ ಆಗಿದ್ಬಿಡೋಣ. ಏ, ನೀವೇನು ಯಾರೋ ಲವ್ ಮಾಡ್ತಾರೆ? ಏನೋ, ನನ್ನ ಭಾವನ್ ತಮ್ಮ ಅಂತ ನಿನ್ನ ಜೊತೆ ಮಾತಾಡ್ತಿದ್ದೀನಿ. ಇಲ್ಲ ಅಂದರೆ ನಿನ್ನ ಮುಷ್ಟಿನ ಯಾವಳು ನೋಡ್ತಾಳೆ? ಈಗ ಸ್ವಲ್ಪ ಜಾಸ್ತಿ ಆಯಿತು. ನನಗೆ ಎಷ್ಟು ಹುಡುಗರು ಪ್ರಪೋಸ್ ಮಾಡಿದ್ದಾರೆ ಗೊತ್ತಾ? ಕಾಮಿಡಿ ಮಾಡ್ಬೇಡ್ವ. ನಿಮ್ಮ ಮುಖಕ್ಕೆ ಪ್ರಪೋಸಾ? ಯಾವುದೋ ಹುಡುಗಿ ಸರಿಯಾಗಿ ಕ್ಯಾಕರ್ ಸುಗ್ದಿರ್ತಾಳೆ,
ಅದನ್ನೇ ಪ್ರಪೋಸ್ ಅನ್ಕೊಂಡಿರ್ತೀಯ. ನನಗೆ ಗೊತ್ತಿಲ್ವಾ ಈ ಹುಡುಗರ ಯೋಗ್ಯತೆ. ಎದರ್ ಚೆನ್ನಾಗಿರೋ ಹುಡುಗಿ ನಿಮ್ಮನ್ನ ನೋಡಿದ್ರೆ ಮಚ ಆ ಹುಡುಗಿ ಲೈನ್ ಹಾಕ್ತಿದ್ದಾಳೆ ಅಂತ ಹೇಳ್ತೀರಾ. ಅಕಸ್ಮಾತ್ ನಕ್ಬಿಟ್ರೆ ಮಗ ಲವ್ ಮಾಡ್ತಿದ್ದಾಳೋ ಅಂತ ಹೇಳ್ಬಿಡ್ತೀರಾ. ಏನಾದ್ರೂ ಮಾತಾಡಿಸ್ಬಿಟ್ರೆ ಮಚ ಪ್ರಪೋಸ್ ಮಾಡ್ಬಿಟ್ಲು ಅಂತ ಡೈಲಾಗ್ ಹೊಡಿತೀರಾ. ಡೋಂಟ್ ಅಂಡರ್ ಎಸ್ಟಿಮೇಟ್ ಮೀ. ಮುಚ್ಕೊಂಡು ನಿಮ್ಮ ಅಣ್ಣ ಎಲ್ಲಿದ್ದಾನೆ ಅಂತ ಕೇಳು. ಎಲ್ಗೂ ಹೋಗಿದಾರ ಅನ್ಸುತ್ತೆ. ಯಾರು ಇಲ್ವಾ ಮನೇಲಿ? ಹೊಡಿತಲ್ಲ ಲಾಟ್ರಿ. ಏ ಹೋಗೋ. ನಾನಂತೂ ಎಲ್ಲೂ ಹೋಗಲ್ಲ. ಇವತ್ ಅಂಕಲ್ ಹತ್ರ ಮಾತಾಡಿನೇ ಹೋಗೋದು. ಬೇಡ ಅಂದ್ರೆ ನನ್ ಮಾತೇ ಕೇಳಲ್ಲ ನೀನು. ಇವತ್ ನಿನ್ ದಿನ ಭವಿಷ್ಯದಲ್ಲಿ ನಮ್ಮ ಅಪ್ಪನಿಂದ ಉಬ್ಸ್ಕೋಬೇಕು ಅಂತ ಬರ್ದಿದೆ ಅಂತ ಕಾಣಿಸುತ್ತೆ. ಉಬ್ಸ್ಕೋ, ನಿನ್ ಕರ್ಮ. ಸರಿ, ನಾ ಫ್ರೆಶಪ್ ಆಗ್ಬಿಟ್ಟು ಬರ್ತೀನಿ, ನೀ ಇಲ್ಲೇ ಕೂತಿರು. ಅಂಕಲ್ ನನ್ ಮಾತ್ ಕೇಳಿ ಮಾತಾಡ್ಬೇಡ. ನೀನು ಮನೇಲಿ ಯಾರು ಇಲ್ಲದೆ ಇರೋದನ್ನ ನೋಡ್ಕೊಂಡು ಮನೆ ಒಳಗ್ ನುಗ್ಗಿದ್ಯಾ? ಕಂಪ್ಲೇಂಟ್ ಕೊಟ್ಟು ಒಳಗ್ ಹಾಕ್ಸ್ಬಿಡ್ತೀನಿ. ನಿನಗೂ ನಿಮ್ ಅಪ್ಪನ ಬುದ್ಧಿನೇ ಬಂದಿದೆ ಅಂತ ಪದೇ ಪದೇ ಪ್ರೂವ್ ಮಾಡ್ತಿದ್ಯಲ್ಲ ಅಂಕಲ್. ನನ್ ಮಾತ್ ಕೇಳಿ ಅಂಕಲ್. ನಾನು ಯಾಕೊಂದು ನಿನ್ ಮಾತ್ ಕೇಳ್ಬೇಕು? ನಿನಗೂ ನಿಮ್ ಅಪ್ಪನಿಗೂ ಮಾತಾಡೋ ಮಾರಲ್ ರೈಟ್ಸ್ ಏನಾದ್ರೂ ಇದೆಯೇನೋ? ಕಚ್ಚಡ, ನನ್ನ ಮಗನೇ, ನಾನ್ ನಿನ್ ಮಾತ್ ಕೇಳಲ್ಲ. ನಡೆಯೋರ್ ಅಪ್ಪ, ಅಪ್ಪ ಪ್ಲೀಸ್ ಬಿಟ್ಬಿಡಿ ಅವನನ್ನ. ಇರಿ, ನಿನಗಿದೆಲ್ಲ ಗೊತ್ತಾಗಲ್ಲ, ಸುಮ್ನೆ ಒಳಗಿರು. ನಡಿಯೋ, ನಡಿಯೋ ರಾಸ್ಕಲ್. ಇದೇ ನಿನ್ ಕಡೆ ವಾರ್ನಿಂಗು. ಇನ್ನೊಂದ್ಸಲ ನನ್ ಮನೆ ಅಕ್ಕಪಕ್ಕ ಕಾಣಿಸ್ಕೊಂಡ್ರೆ ನಾನು ನಿನ್ ಕಾಲ್ ಮುರಿದು ಬಿಡ್ತೀನಿ. ಖುಷಾಲ್ ಮಗ. ಅಲ್ಲ ಅಂಕಲ್, ಅಂಕಲ್ ಏನಮ್ಮ ನೀನು? ನಿನ್ಗೇನ್ ತಲೆಗಿಲೆ ಕೆಟ್ಟಿದ್ಯಾ? ಹೋಗಿ ಮಾವನ ಹತ್ರ ಸಿರಿನ ಕೊಟ್ಟು ಮದುವೆ ಮಾಡ್ಕೊಡಿ ಅಂತ ನಾ ಕೇಳೋದು. ಯಾಕೋ ಸಿರಿನ್ ಮದ್ವೆ ಆಗೋದು ನಿನ್ಗೆ ಇಷ್ಟ ಇಲ್ವಾ? ಇದು ನನ್ನ ಇಷ್ಟ ಕಷ್ಟದ ಪ್ರಶ್ನೆ ಅಲ್ಲ ಕಣಮ್ಮ. ಮತ್ತೇನ್ ನಿಮ್ ಪ್ರಾಬ್ಲಮ್? ಅಲ್ಲಮ್ಮ, ಈ ಮದ್ವೆ ಸಿರಿಗೆ ಇಷ್ಟ ಆಗ್ಬೇಕಲ್ಲ. ಅವಳಿಗೆ ಒಪ್ಪಿಗೆ ಇದೆಯೋ ಇಲ್ವೋ? ಅವಳು ಮೊದ್ಲೇ ಈಗಿನ ಕಾಲದ ಹುಡುಗಿ, ಚೆನ್ನಾಗಿ ಓದಿದ್ದಾಳೆ, ಒಳ್ಳೆ ಕೆಲ್ಸದಲ್ಲಿದ್ದಾಳೆ. ಅವಳಿಗೆ ಬೇರೆ ಯಾರಾದ್ರೂ ಇಷ್ಟ ಇರ್ಬೋದು, ಪ್ರೀತಿ ಗೀತಿ ಆಗಿರ್ಬೋದು. ಅದು ಅವ್ರ ಮನೆ ಪ್ರಾಬ್ಲಮ್ಮು, ಅವ್ರು ತಲೆ ಕೆಡ್ಸ್ಕೊಳ್ತಾರೆ. ನೀನ್ ಯಾಕೆ ಯೋಚನೆ ಮಾಡ್ತೀಯ? ಅಲ್ಲಮ್ಮ, ಸಿರಿಗೆ ಹೇಳ್ದೆ ಮಾವ ಮಾತು ಕೊಡೋದು, ಅದು ಸಿರಿಗೆ ಇಷ್ಟ ಆಗದೆ ಅವಳು ತಕರಾರು ಮಾಡೋದು, ಅದರಿಂದ ಮಾವಂಗೆ ಬೇಸರ ಆಗೋದು, ಅವ್ರ ಮನ್ಸಿಗೆ ನೆಮ್ಮದಿ ಹಾಳಾಗೋದು, ಒಟ್ಟು ಮಾತು ಮುರಿದ್ರು ಅಂತ ನೀನು ಬೇಸರ ಮಾಡ್ಕೊಂಡು ಕೂತ್ಕೊಳ್ಳೋದು, ಇದೆಲ್ಲ ಬೇಕಾ? ಹೆಂಗೂ ಕಳ್ಸ್ಕೊಂಡಿದ್ದ ಸಂಬಂಧ ಕೂಡ್ಕೊಂಡಿದೆ, ಈ ಕಾರಣಕ್ಕೆ ಮತ್ತೆ ಮನಸ್ತಾಪ ಆಗಿ ಸಂಬಂಧ ಹಳ್ಸ್ಕೊಳ್ಳೋದೆಲ್ಲ ಬೇಡ ಕಣಮ್ಮ. ನೋಡೋ, ನೀ ಸುಮ್ಮನಿರೋ. ನಿಮ್ಮ ಮಾವ ಮಾತು ಕೊಟ್ಟಿದ್ದಾರೆ, ಈಗ ಗೊತ್ತಾಗತ್ತೆ ಅವ್ರ ಯೋಗ್ಯತೆ ಏನು ಅಂತ, ಮಾತು ಉಳ್ಸ್ಕೊಳ್ತಾರೋ ಇಲ್ವೋ ಅಂತ. ನಮ್ಗೆ ಈ ಮದ್ವೆ ಆದ್ರೆ ಲಾಭನೇ. ಒಳ್ಳೆ ವಿದ್ಯಾವಂತೆ, ಕೆಲ್ಸಕ್ಕೆ ಹೋಗೋ ಹುಡುಗಿ ನಮ್ಮ ಮನೆಗೆ ಸೊಸೆಯಾಗಿ ಬರ್ತಾಳೆ. ನಿಮ್ಮ ಮಾವನ ಬಲ ನಮ್ಗಿರುತ್ತೆ. ಈ ಮದ್ವೆ ಆಗದೇ ಇದ್ರೂ ಪರವಾಗಿಲ್ಲ, ನಿಮ್ಮ ಅತ್ತೆ ಮಾವ ತಲೆ ತಗ್ಸಿ ನಮಗ್ ಜೊತೆಯಾಗಿ ನಿಲ್ತಾರೆ. ನಮಸ್ತೆ. ಆಲ್ ರೈಟ್, ಐ ಆಮ್ ಆಲ್ ರೈಟ್. ಬ್ರೋ, ಯಾಕಿಂತ ಕೆಲಸ ಮಾಡ್ಬಿಟ್ಟೆ? ನನ್ನ ಬಿಟ್ಬಿಟ್ಟು ಹೋಗಿದ್ಯಲ್ಲ. ಇದಕ್ಕೆ ಬೇರೆ ನೀನು ಕರ್ಕೊಂಡು ಹೋಗ್ಬೇಕಾಗಿತ್ತೇನೋ? ಇಲ್ಲಿ ಯಾಕೆ ಹೋಗೋದೆ? ಕಪ್ಪಕ್ಕೋರ್ ನೋಡಿದ್ರೆ ಮರ್ಯಾದೆ ಹೋಗುತ್ತೆ. ಅಯ್ಯೋ ಬಿಡಮ್ಮ, ನಮ್ಗೆ ಏನ್ ಮಾ ಮರ್ಯಾದೆ ಇದೆ ಅಂತ ಹೆದರ್ಬೇಕು?
ನಾವ್ಯಾರು? ಶ್ರೀ 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 ಶ್ರೀನಿವಾಸ ಮೂರ್ತಿ ಕುಟುಂಬ, ರಾಯಲ್ ಫ್ಯಾಮಿಲಿ. ನಮ್ಗೆಲ್ಲ ಯಾರಮ್ಮ ಮರ್ಯಾದೆ ಕೊಡ್ತಾರೆ? ಏನು ಅಷ್ಟೊಂದು ಕುಡ್ದಿದೀಯೇನೋ? ಫುಲ್ ಬಾಟ್ಲು ಕುಡ್ದಿದ್ದೀನಿ. ಅಯ್ಯೋ ಅಷ್ಟೊಂದು ಕುಡಿದ್ರೆ ಆರೋಗ್ಯಕ್ಕೆ ಹಾನಿಕರ, ಅದಲ್ಲದೆ ಕರಳೆಲ್ಲ ಸುಟ್ಟೋಗುತ್ತೆ. ಕಡಿಮೆ ಕುಡಿಯೋಕ್ಕಾಗಲ್ವಾ? ಅಮ್ಮ ಯಾಕಮ್ಮ ನಮ್ಮ ಅಪ್ಪ ಅನ್ನಿಸ್ಕೊಂಡಿರೋನು ಈ ರೀತಿ ಮಾಡಿದ್ದು? ಅವ್ರು ಯಾವತ್ತ ಮಾಡಿದ ತಪ್ಪಿಗೆ ನಾವಿವತ್ತು ಶಿಕ್ಷೆ ಅನುಭವಿಸ್ಬೇಕಾ? ಅವ್ರ ಮಗ, ಅವ್ರ ಹೆಂಡತಿ, ಅವ್ರ ಫ್ಯಾಮಿಲಿ ಅನ್ನೋದೇ ದೊಡ್ಡ ಕಳಂಕ. ಅವಮಾನ ಆಗೋಯ್ತಲ್ಲ ಅಮ್ಮ. ಇದೆಲ್ಲ ಯಾವತ್ತಮ್ಮ ತಪ್ಪುತ್ತೆ? ಎಂತ ಮನುಷ್ಯಮ್ಮ ಅವರು. ಸುನಾದ್, ನಿಮ್ ಜ್ಞಾನ ಸರಿಗಿಲ್ಲ. ಅಲ್ಲಿ ಕೂರ್ಸಿ ಒಂದ್ ತಮ್ಗೆ ನೀರ್ ಸುರಿಯೋ. ಯಾಕೋ ಏನೋ ಇದ್ದೀನಿ ಅವಸ್ಥೆ. ಯಾರು ಏನಂದ್ರು? ಏನಾಯ್ತು? ಎಲ್ರಿಗೂ ಅವ್ರ ಅಪ್ಪ ಮಾಡಿದ ಆಸ್ತಿ ಬರುತ್ತೆ, ಆದ್ರೆ ನಮ್ಗೆ ಅವ್ರು ಮಾಡಿದ ಪಾಪ ಬೆನ್ನತ್ತಿದೆ. ಪಾಪ ಮಾಡಿದವ್ರು ಅವರು, ಆದ್ರೆ ಶಿಕ್ಷೆ? ಇದು ಯಾವ ನ್ಯಾಯ ಅಜಯ್? ನೀನೇ ಹೇಳು. ನೋಡಪ್ಪ, ಅಪ್ಪ ಮಾಡಿದ ಆಸ್ತಿ ಬೇಕು, ಅವನು ಮಾಡಿದ ಕರ್ಮ ಬೇಡ ಅಂದರೆ ಹೇಗಪ್ಪ? ಸುನಾದ್, ನೀನು ನಾ ರೂಮಿಗೆ ಕರ್ಕೊಂಡು ಹೋಗಿ ಬಟ್ಟೆ ಬದಲಾಯಿಸಿ ಮಲಗಿಸು. ನಿಧಾನ ನಡಿ ಬ್ರೋ, ಇವತ್ತೆಲ್ಲ ನಿನ್ನ ಭಜನೆ ಕೇಳಬೇಕು, ಅದಂತೂ ಫಿಕ್ಸು. ಅಪ್ಪ, ನೀವು ತಪ್ಪು ಮಾಡಿದ್ರಿ. ನನ್ನ ಸರಿ ತಪ್ಪುಗಳ ಬಗ್ಗೆ ನಿನ್ನ ಜಜ್ಮೆಂಟ್ ಬೇಕಾಗಿಲ್ಲ ನನಗೆ. ದೊಡ್ಡವ್ರು ಯಾರು ಇಲ್ಲದೆ ಇದ್ದಾಗ ಮನೆ ಒಳಗೆ ಬರುವಂತ ಕೆಲಸ ಏನಿತ್ತು ಅವನಿಗೆ? ಅವನು ನಿಮ್ಮ ಹತ್ರ ಅಪಾಲಜಿ ಕೇಳಕ್ ಬಂದಿದ್ದ. ಯಾವನಿಗೆ ಬೇಕು ಅವನ ಅಪಾಲಜಿ? ಮನೇಲಿ ಯಾರು ದೊಡ್ಡವ್ರು ಇಲ್ಲ, ಒಬ್ಳೆ ಹುಡುಗಿ ಇದ್ದಾಳೆ ಅಂತ ಗೊತ್ತಾದ್ಮೇಲೂ ಮನೆ ಒಳಗೆ ಬಂದ ಅಂದ್ರೆ ಅವನ ಯೋಗ್ಯತೆ ಏನು ಅಂತ ಅದರಲ್ಲೇ ಗೊತ್ತಾಗುತ್ತೆ. ಅಪ್ಪ, ಸುಜಯ್ ತುಂಬಾ ಒಳ್ಳೆ ಹುಡುಗ, ಯಾವತ್ತೂ ಡಿಸೆನ್ಸಿ ಮೀರಿ ನಡ್ಕೊಂಡಿಲ್ಲ. ಅವನು ಯಾರು ಅಂತ ಗೊತ್ತಾ ನಿನಗೆ? ಅವ್ರ ಅಪ್ಪ ಯಾರು ಅಂತ ಗೊತ್ತಾ ನಿನಗೆ? ಶ್ರೀನಿವಾಸ ಮೂರ್ತಿ ಮಗ. ನಾನು ಯಾಕೆ ಅವನು ಒಳ್ಳೆಯವನು ಅಂತ ನಂಬಲಿ? ಅಪ್ಪನ ಬುದ್ಧಿ ಎಂಥದ್ದು ಅಂತ ಗೊತ್ತಿದ್ದು ಗೊತ್ತಿದ್ದು ನಾನು ಇವನು ನಂಬಬೇಕಾ? ನಂಬಲ್ಲ. ಅಪ್ಪ ಅಮ್ಮ ಕೆಟ್ಟವರಾಗಿದ್ರೆ ಮಕ್ಕಳು ಕೆಟ್ಟವರಾಗಿರ್ತಾರೆ ಅನ್ನೋದು ನಿಮ್ ತಪ್ಪು ಕಲ್ಪನೆ. ಬೈ ಬ್ಲಡ್ ಕಾಯಿಲೆ ಬರ್ಬೋದು, ಆದ್ರೆ ಗುಣ ಸ್ವಭಾವ ಬರಲ್ಲ. ನೀನ್ ಏನ್ ಹೇಳಿದ್ರು ನನಗೆ ಅವನ ಮೇಲೆ ನಂಬಿಕೆ ಬರಲ್ಲ. ನಿಮ್ಗೆ ಅವನ ಮೇಲೆ ನಂಬಿಕೆ ಇಲ್ದಿದ್ರು ಪರವಾಗಿಲ್ಲ, ಆದ್ರೆ ನಿಮ್ ಮಗಳ ಮೇಲೂ ನಂಬಿಕೆ ಇಲ್ವಾ?